ಬೇಸಿಗೆಯಲ್ಲಿ ಪಾನಿಪುರಿ ತಿನ್ನ ಮುನ್ನ ಎಚ್ಚರ ಎಚ್ಚರ ಕಂಡ ಕಂಡಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಾನಿಪುರಿ ತಿಂದ್ರೆ ಫುಡ್ ಪಾಯಿಸನ್ ಗ್ಯಾರಂಟಿ ಮತ್ತೊಂದು ಕಡೆ ಹೆಚ್ಚಿದ ಟೆಂಪರೇಚರ್ ನಿಂದ ಹುಷಾರಾಗಿರಿ ಅಂತಿದ್ದಾರೆ ಗರ್ಭಿಣಿಯರಿಗೆ ಡಾಕ್ಟರ್ಸ್ ಗಳು ಬಿಸಿಲು 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 ಎಲ್ಲಿ ನೋಡಿದ್ರೂ ಬಿಸಿಲು ಸುಡೋ ಬಿಸಿಲಿಗೆ ಜನ ಬೆಂದು ಹೋಗ್ತಿದ್ದಾರೆ ಬೇಸಿಗೆಯಲ್ಲಿ ಪಾನಿಪುರಿ ತಿನ್ನೋ ಪಾನಿಪುರಿ ಚಾಟ್ಸ್ ಪ್ರಿಯರಿಗೆ ಕಂಟಕ ಎದುರಾಗಿದೆ ಖಾಲಿ ಹೊಟ್ಟೆಗೆ ಕಂಡ ಕಂಡಲ್ಲಿ ಪಾನಿಪುರಿ ಸೇವಿಸೋದು ಡೇಂಜರ್ ಅಂತೆ ಡಿಹೈಡ್ರೇಷನ್ ಫುಡ್ ಪಾಯಿಸನ್ ಕಾಲರಾ ಟೈಫಾಯ್ಡ್ ವಾಂತಿ ಭೇದಿ ಜಾಂಡಿಸ್ ನಂತಹ ರೋಗಗಳು ವಕ್ರಿಸೋ ಸಾಧ್ಯತೆ ಇದೆಯಂತೆ ಇನ್ನು ಪಾನಿಪುರಿಗೆ ಬಳಸೋ ನೀರು ತಿನ್ನೋ ತಟ್ಟೆಯಿಂದಾಗಿ ಸಾಂಕ್ರಾಮಿಕ ರೋಗ ಹರಡು ಸಾಧ್ಯತೆ ಹೆಚ್ಚು ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಪಾನಿಪುರಿಯಲ್ಲಿ ಬಳಸುವಂತ ನೀರಿನಿರುತ್ತೆ ಯೂಶುವಲಿ ಕಂಟಾಮಿನೇಟೆಡ್ ಆಗಿರುತ್ತೆ ನೀವು ನೋಡಿರ್ತೀರಾ ಅಂತದರಲ್ಲೂ ಕೂಡ ಬೇಸಿಗೆಯಲ್ಲಿ ಯಾವ ನೀರನ್ನ ಅವರು ಬಳಕೆ ಮಾಡುತ್ತಿರ್ತಾರೆ ಅಂತ ಗೊತ್ತಿರಲ್ಲ ಪ್ಲಸ್ ನೊಣಗಳು ಅಲ್ಲಿ ಬೇರೆ ಕಡೆಯಿಂದ ಬಂದುಬಿಟ್ಟು ಪಾನಿಪುರಿ ಮೇಲೆ ಅಥವಾ ಪಾನಿಪುರಿಯಲ್ಲಿ ಬಳಕೆ ಮಾಡುವಂತ ವಸ್ತುಗಳ ಮೇಲೆ ಆ ನೀರಿನ ಮೇಲೆ ಕೂತುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಬೇಸಿಗೆಯಲ್ಲಿ ತಾಪಮಾನ ತುಂಬಾ ಜಾಸ್ತಿ ಆದಾಗ ಯೂಶುವಲಿ ನೀರು ಮತ್ತೆ ಆಹಾರ ಕೂಡ ಕಲುಷಿತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಸೋ ಎಸ್ಪೆಷಲಿ ಈ ರಸ್ತೆ ಬದಿಯ ತಿಂಡಿಗಳಿರಬಹುದು ಅಥವಾ ರಸ್ತೆ ಬದಿಯ ಈ ಜಂಕ್ ಫುಡ್ ಗಳಿರಬಹುದು ಈ ಪಾನಿಪುರಿ ಗೋಬಿ ಮಂಚೂರಿ ಅಥವಾ ಕಬಾಬ್ ಇರಬಹುದು ಅಥವಾ ಯಾವುದೇ ಜ್ಯೂಸ್ ಗಳಿರಬಹುದು ಸೋ ಇಲ್ಲಿ ನೀರು ಅಥವಾ ಆಹಾರ ಕಲುಷಿತಗೊಂಡ್ರೆ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹೀಟ್ ವೇವ್ ಎಫೆಕ್ಟ್ ಗರ್ಭಿಣಿಯರಲ್ಲಿ ಆತಂಕ ಬಿಸಿಲಿನಿಂದ ದೂರ ಇದ್ರೆ ತಾಯಿ ಮಗು ಸೇಫ್ ಈ ಬಾರಿ ಬೇಸಿಗೆ ಅಂದುಕೊಂಡಕ್ಕಿಂತ ಜಾಸ್ತಿನೇ ಇದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಿದೆ ಅತಿಯಾದ ಬಿಸಿಲು ಹಾಗೂ ಅತಿಯಾದ ತಾಪಮಾನ ಪ್ರೀಮೆಚೂರ್ ಬೇಬಿ ಜನನಕ್ಕೆ ಕಾರಣವಾಗಬಹುದು ಜೊತೆಗೆ ಗರ್ಭಿಣಿಯರಿಗೆ ಫಿಟ್ಸ್ ಸನ್ಸ್ಟ್ರೋಕ್ ಜ್ವರ ನಿರ್ಜಲೀಕರಣ ಸಮಸ್ಯೆ ಕಿಡ್ನಿ ಸಮಸ್ಯೆ ಯೂರಿನಲ್ ಸಮಸ್ಯೆ ಅನುಭವಿಸುತ್ತಾರೆ ಗರ್ಭಿಣಿಯರು ಹಾಗೂ ಮಕ್ಕಳು ರಣಬಿಸಿಲಿಗೆ ಮೈ ಒಡ್ಡದಂತೆ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಎಲೆಕ್ಟ್ರೋಲೈಟ್ಸ್ ಸೋಡಿಯಂ ಪೊಟ್ಯಾಸಿಯಂ ಕ್ಲೋರೈಡ್ಸ್ ಎಲ್ಲಾನು ಸರಿ ಆಗಿರಬೇಕು ಇಲ್ಲದಿದ್ದರೆ ಕೆಲವು ಸಲ ಫಿಟ್ಸ್ ಬಂದ್ಬಿಡುತ್ತೆ ಸೊ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಫಿಟ್ಸ್ ಬರ್ಬೋದು ಅಥವಾ ಡಿಹೈಡ್ರೇಷನ್ನಿಂದ ಫಿಟ್ಸ್ ಬರ್ಬೋದು ಸೊ ಇದನ್ನೆಲ್ಲ ಜಾಗೃತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾವಾಗ ಈಗ ಸಮ್ಮರ್ ಜಾಸ್ತಿ ಆಗುತ್ತೋ ಉಷ್ಣಾಂಶ ಜಾಸ್ತಿ ಆದಾಗ ಸೊ ದೇ ಆರ್ ಸ್ಟಿಲ್ ಮೋರ್ ಪ್ರೋನ್ ಫಾರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಾವು ಕಡಿಮೆ ಮಾಡಬೇಕು ಅಂತಂದರೆ ನೀರು ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡಿದ್ರೆ ಈಗ ಕಿಡ್ನಿಲಿ ಸ್ಟೋನ್ಸ್ ಆಗೋದಾಗಲಿ ಅದು ಆಗೋದಿಲ್ಲ ಸೊ ಆದ್ದರಿಂದ ನೀರು ಅತಿ ಅವಶ್ಯಕ ಒಟ್ಟಿನಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಲಿದೆ ಹೀಗಾಗಿ ಹೈ ಬಿಪಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಗರ್ಭಿಣಿಯರು ವೃದ್ಧರು ಮತ್ತು ಮಕ್ಕಳು ರಣಬಿಸಿಲಿಗೆ ಮೈ ಒಡ್ಡದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ಹಾಗೆಯೇ ಸಿಕ್ಕ ಸಿಕ್ಕ ಕಡೆ ಜಂಕ್ ಫುಡ್ ತಿನ್ನೋರು ಸ್ವಲ್ಪ ಎಚ್ಚರ ವಹಿಸಿ ರಂಜನ್ ಚಿರ್ಲಾಲ್ ಹಂಸಾ ಶ್ಯಾಮ್ಲಾ ನ್ಯೂಸ್ 18 ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ